ಪ್ರಶ್ನೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಎದುರಾಗ್ತಾ ಇದೆ. ಈ ಅಂತರದ ಹಿಂದೆ ಇದೆಯಾ ಹಾಗಾದ್ರೆ ಓಟ್ ಬ್ಯಾಂಕ್ ಪಾಲಿಟಿಕ್ಸ್? ಕಾಂಗ್ರೆಸ್ ನಾಯಕರು ಅಂತ ಅಂತರ ಕಾಯ್ದುಕೊಳ್ಳೋದಕ್ಕೆ ಏನ್ ಕಾರಣ ಅನ್ನೋ ಪ್ರಶ್ನೆ. ಪವರ್ ಟಿವಿ ಬಿಚ್ಚಿಡತೆ ಓಟ್ ಬ್ಯಾಂಕ್ ಪಾಲಿಟಿಕ್ಸ್ ನ ಅಸಲಿ ರಹಸ್ಯ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಕೈ ನಾಯಕರು? ಕಾಂಗ್ರೆಸ್ ನಾಯಕರು ಹಿಂದೆ ಸರಿತಾ ಇರೋದು ಯಾಕೆ? ಮತ ಕಳೆದುಕೊಳ್ಳುವ ಭೀತಿಯಿಂದ. इन केस चूर यडवट्टादरू कांग्रेस नायकरिगे कई तप्पुत्ते मत बैंक बीबीएमपी चुनावणेयल्लू कूड कांग्रेस गे पेट्टु बीळुत्ते. पुलकेशी नगर विधानसभा क्षेत्रदल्लिद्दारे 236,000 मतदाररु. मुस्लिम समुदायवे मीसलु क्षेत्र पुलकेशी नगरदल्लि निर्णायक अन्नोदन्न गमनिसबेकागुत्ते. पुलकेशी नगरदल्लिवे शेकडा 46% मुस्लिम समुदायद मतगळु. इल्लिन मुस्लिम समुदायदवर मतवन्ने नंबिकोंडिदे कांग्रेस सरकार. कांग्रेस इत्त पुलकेशी नगरदल्लिवे शेकडा 19% दलितर मतगळु. मुस्लिम ಸಮುದಾಯದವರನ್ನ ಬಿಟ್ರೆ ದಲಿತರ ಮತವೇ ಇಲ್ಲಿ ನಿರ್ಣಾಯಕ ಆಗುತ್ತೆ. ಹಾಗಾಗಿ ಗೆದ್ದು ಬರೋದು ತೀರಾ ಡೌಟ್ ಇನ್ ಕೇಸ್ ಮುಸ್ಲಿಂ ಮತವನ್ನ ಅವರು ಕಳೆದುಕೊಂಡ್ರೆ. ಹಾಗಾಗಿನೇ ಕೈ ಹಿಡಿತಾ ಇಲ್ಲ ಕೈ ನಾಯಕರು ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ. ಸದ್ಯಕ್ಕೆ ಅಡಕತ್ತರಿಯಲ್ಲಿದೆ ಕಾಂಗ್ರೆಸ್ ಪಕ್ಷ ಆಗಿರಬಹುದು, ಕಾಂಗ್ರೆಸ್ನ ಮುಖಂಡರಾಗಿರಬಹುದು, ಕೈ ನಾಯಕರ ಆಗಿರಬಹುದು. ಹೆಚ್ಚು ಮಾತಾಡಿದ್ರು ಕಷ್ಟ, ಮಾತಾಡದೆ ಇದ್ರು ಕಷ್ಟ ಅನ್ನೋ ತರ ಆಗಿದೆ. ದಾಂಧಲೆ ಎಬ್ಬಿಸಿದವರು ಮುಸ್ಲಿಂ ಸಮುದಾಯದವರು ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಅವರ ವಿರುದ್ಧ ಹೇಳಿಕೆ ಕೊಟ್ರೆ ಮತ ಕಳೆದುಕೊಳ್ಳುವ ಭೀತಿ ಇದೆ ಕಾಂಗ್ರೆಸ್ ನಾಯಕರಿಗೆ. ಹಲ್ಲೆಗೊಳಗಾದವರು ಅಖಂಡ ದಲಿತ ಪಂಗಡಕ್ಕೆ ಸೇರಿದವರು. ಗಲಭೆಕೋರರ ಪರ ಹೇಳಿಕೆ ಕೊಟ್ರೆ ದಲಿತ ಮತಗಳು ಕೂಡ ಮಿಸ್ ಆಗುತ್ತೆ. ಹಂಗ ಹೇಳಿದ್ರು ಕಷ್ಟ, ಹಿಂಗ ಹೇಳಿದ್ರು ಕಷ್ಟ. ಒಟ್ಟಿನಲ್ಲಿ ಓಟ್ ಬ್ಯಾಂಕ್ ರಾಜಕೀಯವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದಂತೂ ಇಲ್ಲಿ ಖಡಾಖಂಡಿತವಾಗಿ ಕಾಣಿಸ್ತಾ ಇದೆ. ಪರಮೇಶ್ವರ್ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ರಚಿಸಿ ಕೈ ತೊಳೆದುಕೊಂಡು ಬಿಟ್ಟಿದೆ ಕಾಂಗ್ರೆಸ್. ಸದ್ಯ ಅಡಕತ್ತರಿಯಲ್ಲಿ ಸಿಲುಕಿದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ನಾಯಕರು, ದಿಗ್ಗಜರು ಎಲ್ಲ ಏನು ಹೇಳ್ತೀವಿ ಅವರು ಯಾರು ಕೂಡ ಈಗ ಮುಂದೆ ಬರ್ತಾ ಇಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಪರವಾಗೂ ಮಾತನಾಡ್ತಾ ಇಲ್ಲ, ಗಲಭೆ ಆದಂತವರ ಪರವಾಗೂ ಮಾತನಾಡ್ತಾ ಇಲ್ಲ. ಯಾಕಂದ್ರೆ ಎರಡೂ ಕೂಡ ಈಗ ಸದ್ಯಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ನಾಯಕರಿಗೆ. ಕೈ ಮುಖಂಡರು ಇದೀಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಏಕಾಂಗಿಯಾಗಿ ಬಿಟ್ಟಿದ್ದಾರೆ. ಏಕಾಂಗಿಯಾಗಿ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿ ಇವರ ಪರವಾಗಿ ನಿಂತರೂ ಕೂಡ ಕಾಂಗ್ರೆಸ್ ಪಕ್ಷ ಇವರದ್ದೇ ಪಕ್ಷದ ಶಾಸಕರ ಪರವಾಗಿ ನಿಲ್ಲುವಂತಹ ಧೈರ್ಯವನ್ನ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ ಸಾರಾಸಗಟಾಗಿ ಏನು ಅಂತಂದ್ರೆ ಮತಗಳನ್ನು ಕಳೆದುಕೊಳ್ಳುವ ಭೀತಿ. ಮುಸ್ಲಿಂ ಸಮುದಾಯದ ಮತಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದೆ ಈಗ ಕಾಂಗ್ರೆಸ್ ಪಕ್ಷ ಆಗಿರಬಹುದು, ಕಾಂಗ್ರೆಸ್ ಪಕ್ಷದ ನಾಯಕರಾಗಿರಬಹುದು. ಅಂದ್ರೆ ಉದ್ದೇಶಪೂರ್ವಕವಾಗಿನೇ ಈಗ ಕಾಂಗ್ರೆಸ್ ಪಕ್ಷ ಈ ರೀತಿಯಾಗಿ ನಡೆದುಕೊಳ್ಳತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇನ್ನು ಡಿಕೆ ಶಿವಕುಮಾರ್ ಆಗಿರಬಹುದು, ಇವರೆಲ್ಲ ದಿನೇಶ್ ಗುಂಡೂರಾವ್ ಆಗಿರಬಹುದು, ಕೇವಲ ಒಂಥರ ನಾಮಕಾವಸ್ಥೆಗೆ ನಾವು ಭೇಟಿ ಕೊಟ್ವಿ ಸ್ಥಳಕ್ಕೆ, ಅಂದರೆ ಈ ಘಟನೆ ಆದಂತಹ ಸ್ಥಳಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಭೇಟಿ ಕೊಟ್ಟರು ಹೋದರು. ಅಂದರೆ ಯಾರ ಪರವಾಗೂ ಗಟ್ಟಿಯಾಗಿ ನಿಲ್ಲುವಂತಹ ಧೈರ್ಯವನ್ನು ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ಮಾಡ್ತಾ ಇಲ್ಲ ಅನ್ನೋದು ಇಡೀ ರಾಜ್ಯದ ಜನತೆ ಕೂಡ ಗಮನಿಸ್ತಾ ಇದ್ದಾರೆ. ಈಗ ಕಾಯ್ತಾ ಇದ್ದಾರೆ ಏನು ಮಾತಾಡ್ತಾರೆ ಹಾಗಾದರೆ ಕಾಂಗ್ರೆಸ್ ನಾಯಕರು, ಯಾವ ವಿಚಾರವನ್ನು ಎತ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ ಈ ಹೋರಾಟದಲ್ಲಿ ಏಕಾಂಗಿಯಾಗಿ ಬಿಟ್ಟುಬಿಟ್ರ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕೆ ಅಂತಂದ್ರೆ ದಾಂಧಲೆ ಎಬ್ಬಿಸಿದ್ದು ಮುಸ್ಲಿಂ ಸಮುದಾಯದವರು, ಹಾಗಾಗಿ ಇವರ ವಿರುದ್ಧ ಹೇಳಿಕೆ ಕೊಟ್ರೆ, ಈ ದಾಂಧಲೆ ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ, ಖಂಡನೆ ವ್ಯಕ್ತಪಡಿಸಿದ್ರೆ ಮುಸ್ಲಿಂ ಸಮುದಾಯದ ಓಟ್ಗಳನ್ನ ಕಳೆದುಕೊಳ್ಳುವ ಭೀತಿ ಈ ನಾಯಕರಿಗಿದೆ, ಕಾಂಗ್ರೆಸ್ ಪಕ್ಷಕ್ಕಿದೆ. ಈ ಸಂದರ್ಭದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಹೋಗೋಣ ಮುಂದಿನ ಭಾಗದಲ್ಲಿ. ಗಲಭೆ ಪ್ರಕರಣದಲ್ಲಿ ಇದೀಗ ಕೈಯಿಂದ ಶ್ರೀನಿವಾಸ ಮೂರ್ತಿಗೆ ಯಾವುದೇ ರೀತಿಯಾದಂತಹ ಬೆಂಬಲ ಸಿಗ್ತಾ ಇಲ್ಲ. ಬಿಜೆಪಿಯಿಂದ ಬೆಂಬಲ ಸಿಕ್ಕರು, ಕೈಯಿಂದ ಅಂದರೆ ಕೈ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವರು, ಬೇರೆ ಯಾವ ಪಕ್ಷದ ಶಾಸಕರು ಅಲ್ಲ. ಆದರೆ ಕಾಂಗ್ರೆಸ್ಸೇ ಇದೀಗ ಒಂದು ರೀತಿಯಾಗಿ ಕಡೆಗಣಿಸ್ತಾ ಇದೆಯೇನೋ, ಏಕಾಂಗಿಯಾಗಿ ಬಿಟ್ಬಿಟ್ರೇನೋ ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಸೇರಿದಂತೆ ತನಿಖೆ ಆಗಲೇಬೇಕು ಅಂತ ಯಾವೊಬ್ಬ ನಾಯಕರು ಕೂಡ ಪಟ್ಟು ಹಿಡಿದು ಕೂತ್ಕೊಳ್ತಾ ಇಲ್ಲ ಇಡಿ ಮನೆ ಧ್ವಂಸ ಮಾಡಿದ್ದಾರೆ ಬೆಂಕಿ ಹಚ್ಚಿದ್ದಾರೆ ಲೂಟಿ ಹೊಡೆದಿದ್ದಾರೆ ಇಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮುಂದುವರಿಸ್ತಾ ಇದೆ ಅನ್ನುವಂತ ಆರೋಪ ಇದೀಗ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಅದಕ್ಕೆ ಪುಷ್ಟಿ ಕೊಡುವಂತ ಕೂಡ ಯಾವುದೇ ನಾಯಕರು ಕೂಡ ಮುಂದೆ ಬಂದು ಇದನ್ನ ಖಂಡಿಸುವಂತ ವಿಚಾರಕ್ಕೆ ಕೈ ಹಾಕ್ತಾ ಇಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ।